ಚುನಾವಣೆ ಪಾಪ ಏನು ಮಾಡ್ತಾರ್ರಿ ಬಿ ಜೆ ಪಿಯವರು ಈಗ ನೋಡ್ರಿ, ನನಗೆ ಹೊಟ್ಟೆ ಹಸ್ತಿದ್ರೆ ಏನು ಮಾಡ್ತೀನಿ ಹೇಳು, ಎಲ್ಲೋ ಒಂದು ಕಡೆ ಊಟ ಕೊಡ್ರಪ್ಪ ಅಂತೀನಿ. ಹಂಗಾಗಿದೆ, ರಾಜಕೀಯ ಹಸಿವಿದೆ ಅವ್ರಿಗೆ. ಅವ್ರಿಗೆ ಈ ದೇಶನೂ ಮುಖ್ಯ ಅಲ್ಲ, ಈ ಜನನೂ ಮುಖ್ಯ ಅಲ್ಲ, ಅಭಿವೃದ್ಧಿನೂ ಮುಖ್ಯ ಅಲ್ಲ, ಅವರಿಗೆ ಅಧಿಕಾರದ ಏನ್ರಿ ಎಲ್ಲರ ಉಂಟೇನ್ರಿ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳ ನಡವಳಿಕೆ ನೋಡಿದ್ರೆ ಅವ್ರು ದೇಶಕ್ಕೋಸ್ಕರ ಹೋರಾಟ ಮಾಡ್ತಾರೇನ್ರಿ, ಬರೀ ಚುನಾವಣೆಗೋಸ್ಕರ. ಚುನಾವಣೆ ಬಂದಾಗ ಏನು ಬೇಕೋ ಅದನ್ನು ಬಳಸ್ಕೊಳ್ತಾರೆ. ಪಾಪ ನಮ್ಮ ಜನ ಒಳ್ಳೆಯವರಿದ್ದಾರೆ, ಮುಗ್ಧರು ಇದ್ದಾರೆ ನಮ್ಮ ದೇಶದಲ್ಲಿ. ಇದು ಏನಾಗಿದೆ, ದ್ವಾಪರಾಯುಗದಂದು ಸಂಸ್ಕಾರದಲ್ಲಿ ಬಂದಿದ್ದಾರೆ. ನಾನು ಸುಳ್ಳು ಹೇಳಿದ್ರು ನೆಂಬ್ತಾರೆ, ಅವ್ರು ಸುಳ್ಳು ಹೇಳಿದ್ರು ನೆಂಬ್ತಾರೆ. ಏನು ಮಾಡೋಕ್ಕಾಗತ್ತೆ? ನಮ್ಮಂಥವರು ಒಂದು ಅಧಿಕಾರದಲ್ಲಿರ್ತಕ್ಕಂಥವರು ಜನನ ಈ ರೀತಿ ಸುಳ್ಳು ಹೇಳಿ ನೆಮಿಸ್ತಕ್ಕಂಥದ್ದನ್ನ ಬಿಟ್ಟು ಒಳ್ಳೆ ಕೆಲಸ ಮಾಡೋದು ಕಲ್ತ್ಕೋಬೇಕು ನಾವು. ನಾವು ಸುಳ್ಳು ಹೇಳಿದ್ರೆ ಈಗ ನನ್ನ ಜೊತೆ ಇರೋರು ಏನು ಮಾಡ್ತಾರೆ ಪಾಪ, ಅವ್ರಿಗೇನು ಎಲ್ಲ ಗೊತ್ತಾಗ್ಬಿಡ್ತದ? ಏ ಚಲವಣ ಚಲವಣ ಅಂತಾರೆ, ನಾನು ಒಂದು ನಾಲ್ಕು ಸುಳ್ಳು ಹೇಳಿದೆ, ಏ ನಮ್ಮ ಚಲವಣ ಹಂಗಲ್ಲ ಅಂತಾರೆ. ಏನು ಮಾಡೋಕ್ಕಾಗತ್ತೆ? ಹಂಗೆ ಆಗಿದೆ ನೋಡ್ರಿ. ಖಂಡಿತ ಅದ್ರ ಬಗ್ಗೆ ನಮ್ಮದು ವಿರೋಧನೇ ಇಲ್ಲ. ನಾನು ಸಪೋರ್ಟ್ ಮಾಡ್ತೀನಿ, ನಾನೇ ನಿಂತ್ಕೊಂಡು ಮಾಡಿಸ್ಕೊಡ್ತೀನಿ. ಕಾನೂನಲ್ಲಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಅವಾಗ ಯಾರು ಪಿ ಡಿ ಓ ಇದ್ರೆ ಆಗುತ್ತೆ. ಜನಪ್ರತಿನಿಧಿಗಳು ಒತ್ತಡಕ್ಕೆ ನಾನೇ ಆಗಲಿ, ಒತ್ತಡಕ್ಕೆ ನಾನು ಡಿ ಸಿಗೆ ಒಂದೇನೋ ಹೇಳಿಬಿಟ್ರೆ ಡಿ ಸಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಲ್ಲ. ನಾನು ಮಂತ್ರಿ ಇದ್ದೇನಪ್ಪ, ನಾನು ಡಿಸ್ಟಿಕ್ ಮಂತ್ರಿ ಇದ್ದೀನಿ ಅಂದ್ಬಿಟ್ಟು ಡಿ ಸಿಗೆ ಹಿಂಗೇ ಮಾಡಬೇಕು ಅಂತ ಆದೇಶ ಮಾಡಿದ್ರೆ ಅದನ್ನು ಮಾಡಿದ್ರೆ ಡಿ ಸಿ ತಪ್ಪು. ಯಾಕೆ ಡೆಮಾಕ್ರಸಿನಲ್ಲಿ ಸಂವಿಧಾನದಲ್ಲಿ ಆಡಳಿತಕ್ಕೆ ಒಬ್ಬ ಕಾರ್ಯದರ್ಶಿ, ಕ್ಯಾಬಿನೆಟ್ಗೆ ಒಬ್ಬ ಕಾರ್ಯದರ್ಶಿ, ಕ್ಯಾಬಿನೆಟಲ್ಲಿ ನಾವು ತೀರ್ಮಾನ ತಗೋತೀವಿ, ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು? ಸೆಕ್ರೆಟ್ರಿ ಮಾಡಬೇಕು. ಸೆಕ್ರೆಟ್ರಿ ನಮಗೆ ಕ್ಯಾಬಿನೆಟ್ಗೆ ಸರಿಯಾದ ಇದಲ್ಲ ಇದು ಉಂಟು ಅಂತ ಹೇಳೋವಂಥ ಮಟ್ಟಕ್ಕೆ ಇರಬೇಕು. ಅದಕ್ಕೋಸ್ಕರ ಸೊ ಅಲ್ಲಿ ಅವ್ರು ರೆಜುಲೇಷನ್ ಮಾಡಿದರು, ತಪ್ಪಾಗಿ ಮಾಡಿದರೆ ಅದನ್ನು ಮಾಡಬೇಕು ಅಂತಲ್ಲ. ಟೋಟಲಿ ಮಂಡ್ಯ ಶಾಂತಿಯುತವಾಗಿದೆ. ಕೆರೆಗೋಡು ಯುವಕರಿಗೆ ನಾನು ವಿನಂತಿ ಮಾಡ್ಕೋತೀನಿ ತಮ್ಮ ಮೂಲಕನೇ. ಅವ್ರ ನನ್ನ ಕರೆಸು ಮಾತಾಡಿ, ಅವರೇ ಬಂದ್ರೂ ನನ್ನ ಜೊತೆ ಮಾತಾಡಿ ಅವ್ರಿಗೆ ಏನಿದೆ ಸಮಸ್ಯೆ ಬಗೆಹರಿಸ್ಬೇಕು. ಇಲ್ಲ 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 ಇಲ್ಲ, ಸ್ಥಳೀಯ ಶಾಸಕರು ಸಹ ಯಾವ ಕಾರಣಕ್ಕೂ ಇದ್ರ ವಿರುದ್ಧ ಇಲ್ಲ. ಇದು ಡೆಮಾಕ್ರಸಿ ಸಂವಿಧಾನದ ವಿರುದ್ಧವಾದಂಥ ತೀರ್ಮಾನ ಆಗಿರೋದ್ರಿಂದ ಅದನ್ನು ಮಾಡಲಿಕ್ಕೆ ಹೋದರೆ ಒಂದು ಕಡೆಯಲ್ಲ ಬೇರೆ ಬೇರೆ ಕಡೆಯಲ್ಲ. ಈಗ ಇವರು ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ, ಅಲ್ಲಿ ಯುವಕರು ಬೇರೆಯವರು ಬೇರೆ ದುರುದ್ವೇಷದಿಂದ ನಾಳೆ ಬೆಳಗ್ಗೆ ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ, ಡಿ ಸಿ ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ, ಅವ್ರಿಗೆ ಕೊಟ್ಟಿಲ್ವ ನಮಗೆ ಕೊಡಿ ಅಂತಾರೆ, ಇವೆಲ್ಲ ಬರುತ್ತೆ. ನಮ್ಮ ಹುಡುಗರು ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಹುಡುಗರಿದ್ದಾರೆ, ಅವ್ರ ಉದ್ದೇಶ ಕೆಟ್ಟದು ಅಂತ ಹೇಳಲ್ಲ ನಾನು. ಪರಿಸ್ಥಿತಿ ಇದಾಗಿದೆ, ಅದು ಮುಂದೆ ಅವ್ರಿಗೆ ಏನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ. ನಮಸ್ಕಾರ. ನಮ್ಮ